ಇಡೀ ಮಾಧ್ಯಮ ಲೋಕ ಇಲೆಕ್ಷನ್ ಬಿಸಿಯ ನಡುವೆ ಮುಳುಗೋಗಿತ್ತು. ಆದರೆ ಅದರ ನಡುವೆ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ನಿನ್ನೆ ರಾತ್ರಿ ಸುಮಾರಿಗೆ ನಮ್ಮ ಮೀಡಿಯಾ ಹೌಸ್ ಅನ್ನು ತಲುಪಿತ್ತು. ಸ್ಯಾಂಡಲ್ವುಡ್ ನಟರೊಬ್ಬರ ಸ್ಪೆಷಲ್ ನ್ಯೂಸ್ ಇದು. ತಬ್ಬು ತಪ್ಪನ್ನು ತಿದ್ದುಕೊಳ್ತಿದ್ದೀನಿ ಅಂತ ಹೇಳಿ ಬಹಿರಂಗವಾಗಿ ಹೇಳಿದ್ದಾರೆ ಒಬ್ಬರು ಸೂಪರ್ ಸ್ಟಾರ್. ಮಾಡಿದ ತಪ್ಪಿಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಕರ್ನಾಟಕದ ಸ್ಟಾರ್ ನಟ. ಮಾಧ್ಯಮಗಳಿಗೆ ಅಶ್ಲೀಲವಾಗಿ ನಿಂದಿಸಿದ್ರು, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದರೆ ನಟ ಯಾರು ನಿಮಗೆಲ್ಲ ಗೊತ್ತೇ ಇದೆ. ಸ್ಯಾಂಡಲ್ವುಡ್ ಚಾಲೆಂಜಿಂಗ್ ಸ್ಟಾರ್ ವಿಷಾದ ವ್ಯಕ್ತಪಡಿಸಿದ್ದಾರೆ. ಅಚಾತುರ್ಯ ಆಯಿತು, ಅವತ್ತೇನೋ ಮಾತಿನ ಬರದಲ್ಲಿ ಮಾತನಾಡಿದ್ದೀನಿ, ತಪ್ಪಾಯಿತು ಅಂತ ಹೇಳಿ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಪವರ್ ಟಿವಿ ಕಚೇರಿಗೆ ಪತ್ರವನ್ನು ಕಳಿಸಿದ್ದಾರೆ. ನಟ ದರ್ಶನ್ ಪತ್ರದಲ್ಲಿ ತಮ್ಮ ಕೃತ್ಯದ ಬಗ್ಗೆ ನಟ ದರ್ಶನ್ ವಿಷಾದವನ್ನು ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ. ಹಠ ಬಿಟ್ಟು ಮಾಧ್ಯಮದ ಜೊತೆಗೆ ಮತ್ತೆ ದೋಸ್ತಿ ಆಗೋದಕ್ಕೆ ನಾಂದಿ ಹಾಡ್ತಿದ್ದಾರೆ ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ನಟ ದರ್ಶನ್ ಅವರು ಮಾಧ್ಯಮ ನಿಂದನೆ ಮಾಡಿದ್ರು ಕಳೆದ ಒಂದು ವರ್ಷದ ಹಿಂದೆ, ನಿಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಆ ದಿನದಿಂದ ದರ್ಶನ್ ಅವರ ಸುದ್ದಿಯನ್ನು ಪವರ್ ಟಿವಿ ಪ್ರಸಾರ ಮಾಡಿರಲಿಲ್ಲ. ದರ್ಶನ್ ಅವರಿಗೆ ಒಂದು ಓಪನ್ ಲೆಟರ್ ಕೂಡ ಪವರ್ ಟಿವಿ ಕೊಟ್ಟಿತ್ತು. ಯಾವಾಗ ನೀವು ಕ್ಷಮೆಯಾಚಿಸ್ತೀರೋ ಆವರೆಗೂ ಕೂಡ, ನಿಮ್ಮ ಕೃತ್ಯದ ಬಗ್ಗೆ ಸ್ಪಷ್ಟನೆ ನೀಡುವವರೆಗೂ ಕೂಡ ನಾವು ನಿಮ್ಮ ಸುದ್ದಿಯನ್ನು ಪ್ರಸಾರ ಮಾಡೋದಿಲ್ಲ ಅಂತ ಹೇಳಿತ್ತು. ನಿಮ್ಮ ಕುರಿತು ಯಾವ ಸುದ್ದಿಯನ್ನು ಪ್ರಸಾರ ಮಾಡಲ್ಲ ಅಂತ ಹೇಳಿ ಪವರ್ ಟಿವಿ ಅವತ್ತು ಹೇಳಿತ್ತು. ಇದೀಗ ಈ ಕುರಿತು ಪತ್ರವನ್ನು ಬರೆದಿದ್ದಾರೆ ನಟ ದರ್ಶನ್. ನಟ ತೂಗುದೀಪ್ ಶ್ರೀನಿವಾಸ್ ಕುಟುಂಬದ ಒಂದು ಸಣ್ಣ ಕುಡಿ ನಾನು. ನನ್ನ ಆರಂಭಿಕ ದಿನಗಳಿಂದಲೂ ಕೂಡ ಆಶೀರ್ವಾದ ಮಾಡಿದ್ದೀರಿ, ಪಾದಾರ್ಪಣೆ ಮಾಡಿದಾಗ ನೀವು ಆಶೀರ್ವಾದ ಮಾಡಿದ್ದೀರಿ, ಪ್ರೋತ್ಸಾಹಿಸಿದ್ದೀರಿ, ನನ್ನ ಪಾತ್ರಗಳ ಬಗ್ಗೆ ವಿಶ್ಲೇಷಣೆ ಮಾಡಿದ್ದೀರಿ, ನನ್ನ ಪಾತ್ರದಲ್ಲಿರುವಂತಹ ತಪ್ಪು ಇವೆಲ್ಲವನ್ನ ತಿದ್ದಿ ಹೇಳಿದ್ದೀರಿ. ಮಾಧ್ಯಮಗಳ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ದರ್ಶನ್ ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರ ಜೊತೆಗೆ ಕಳೆದ ಒಂದು ವರ್ಷದ ಹಿಂದೆ ಯಾವುದೋ ಒಂದು ಗಳಿಗೆಯಲ್ಲಿ ಒಂದು ಅಚಾತುರ್ಯ ಆಗಿತ್ತು, ಆ ಅಚಾತುರ್ಯದಿಂದ ನಾನು ಮಾತನಾಡಿರ್ತೀನಿ. ಮಾಧ್ಯಮ ಸಹೋದರ ಸಹೋದರಿಯರೇ, ನಿಮಗೆ ನೋವು ಉಂಟಾಗಿರೋದ್ರಿಂದ ನಾನು ವಿಷಾದಿಸ್ತೀನಿ ಅಂತ ಹೇಳಿ ಪವರ್ ಟಿವಿಗೆ ಕಳಿಸಿರುವ ಪತ್ರದಲ್ಲಿ ನಟ ದರ್ಶನ್ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಜೀವನ ಅನ್ನೋದು ಬಹಳ ಅಮೂಲ್ಯ, ಬಹಳ ಚಿಕ್ಕದ್ದು, ಬಹಳ ಚಿಕ್ಕದಾಗಿರುವಂಥದ್ದು. ಆ ಚಿಕ್ಕ ಸಮಯದಲ್ಲಿ ನಗುನಗುತ್ತಾ ಬಾಳೋಣ ಅನ್ನುವ ಒಂದು ಸಂದೇಶವನ್ನು ಕೂಡ ಈ ಪತ್ರದಲ್ಲಿ ಸ್ನೇಹ ಹಸ್ತವನ್ನು ಚಾಚೋ ಮುಖಾಂತರ ದರ್ಶನ್ ಪವರ್ ಟಿವಿಗೆ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ದರ್ಶನ್ ಅವರ ಈ ನಡೆಯನ್ನ ನಿಮ್ಮ ಪವರ್ ಟಿವಿ ಸ್ವಾಗತ ಮಾಡ್ತಾ ಇದೆ. ನಾವು ಅವತ್ತು ಹೇಳದಂತೆ ನೀವು ನಿಮ್ಮ ಮಾತಿಗೆ ವಿಷಾದವನ್ನು ವ್ಯಕ್ತಪಡಿಸುವವರೆಗೂ ನಾವು ಮಾತಾಡೋದಿಲ್ಲ ಅಂತ ಹೇಳಿದ್ವಿ. ಜಿದ್ದು ಹಠ ಇವೆಲ್ಲ ಬಿಟ್ಟು ಮತ್ತೆ ಈ ಸ್ನೇಹ ಸಂಬಂಧವನ್ನು ಬೆಳೆಸೋದಕ್ಕೆ ಬಂದಿರುವಂಥದ್ದು. ಸೊ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ದರ್ಶನ್ ಅವರೇ, ನಿಮ್ಮ ಪ್ರತಿಭೆ ಸಾಧನೆ ಯಶಸ್ಸಿನ ಬಗ್ಗೆ ನಮಗೆ ಖಂಡಿತ ಹೆಮ್ಮೆ ಇದೆ. ನೀವು ಆವತ್ತು ಮಾಡಿರುವಂಥ ಅಚಾತುರ್ಯದಿಂದ ಇಷ್ಟೆಲ್ಲ ನಡೆದು ಹೋಗಿದೆ. ಆದರೆ ಈ ಸ್ನೇಹ ಸಂಬಂಧವನ್ನು ಉಳಿಸಿಕೊಳ್ಳೋದ್ರ ಬಗ್ಗೆ ನಿಮ್ಮ ಪ್ರಸ್ತಾಪವನ್ನು ಪವರ್ ಟಿವಿ ಬಹಳ ಪ್ರೀತಿಯಿಂದ ಬಹಳ ಆದರದಿಂದ ಸ್ವಾಗತಿಸಿಕೊಳ್ಳುತ್ತೆ. ಈ ನಡೆಗೆ ಪವರ್ ಟಿವಿ ನಿಮ್ಮ ಜೊತೆಗಿರುತ್ತೆ. ನೀವು ಸ್ನೇಹ ಹಸ್ತವನ್ನು ಚಾಚೋದು ಹೌದೇ, ಆದರೆ ನಿಮ್ಮ ಹಸ್ತಕ್ಕೆ ನಮ್ಮ ಕೈ ಕೂಡ ಸೇರುತ್ತೆ ಅನ್ನೋದು. ಈ ಹಿಂದೆ ಪವರ್ ಟಿವಿ ದರ್ಶನ್ ಅವ್ರಿಗೊಂದು ಪತ್ರವನ್ನು ಬರೆದಿತ್ತು. ಆ ಸುದ್ದಿ ಒಂದು ವೇಳೆ ಆ ಧ್ವನಿ ನಿಮ್ಮದೇ ಆಗಿದ್ದಿದ್ರೆ ಖಂಡಿತವಾಗಿ ನಾವಿದನ್ನು ವಿರೋಧಿಸ್ತೀವಿ, ಇದನ್ನು ಧಿಕ್ಕರಿಸ್ತೀವಿ. ಆ ವಿಚಾರ ಸ್ಪಷ್ಟನೆ ಕೊಡಿ, ವಿಷಾದ ವ್ಯಕ್ತಪಡಿಸಿ. ಅಲ್ಲಿವರೆಗೂ ನಿಮಗೆ ಸಂಬಂಧಪಟ್ಟಿರುವಂಥ ಯಾವುದೇ ಸುದ್ದಿಯನ್ನು ನಾವು ಪ್ರಸಾರ ಮಾಡೋದಿಲ್ಲ ಅಂತ ಹೇಳಿತ್ತು. ಆವತ್ತಿಂದ ಇವತ್ತಿನವರೆಗೂ ಕೂಡ ಯಾವೊಂದು ಸುದ್ದಿಯನ್ನು ನಾವು ಪ್ರಸಾರ ಮಾಡಿರಲಿಲ್ಲ. ಆದರೆ ಕೊನೆಗೆ ಈಗ ಹಠವನ್ನು ಬಿಟ್ಟಿದ್ದಾರೆ ದರ್ಶನ್. ಪತ್ರದ ಮುಖಾಂತರವಾಗಿ ವಿಷಾದ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮ ಸಹೋದರ ಸಹೋದರಿಯರೇ, ಸಹಬಾಳ್ವೆಯಿಂದ ಇರೋಣ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಇದನ್ನು ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. ದರ್ಶನ್ ತೂಗುದೀಪ್ ಅವರ ಲೆಟರ್, ನಿನ್ನೆ ನಮ್ಮ ಪವರ್ ಟಿವಿಗೆ ಆಗಮಿಸಿರುವಂಥ ಲೆಟರ್ನ ಪ್ರತಿಯನ್ನು ನೀವು ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಆ ಲೆಟರ್ನ ಪ್ರತಿಯೊಂದು ಅಂಶವನ್ನು ಈಗ ತಾನೇ ಬ್ರೇಕಿಂಗ್ ಪಾಯಿಂಟ್ಸಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನಟ ದರ್ಶನ್ಗೊಂದು ಪವರ್ ಪತ್ರ, ಅಭಿಮಾನಿಗಳ ಪಾಲಿನ ದಾಸ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೇ, ಹೇಗಿದ್ದೀರಿ, ಆರೋಗ್ಯವಾಗಿದ್ದೀರಿ ಅಂತ ಭಾವಿಸ್ತೀವಿ. ಕಳೆದ ಕೆಲ ದಿನಗಳಿಂದ ಪವರ್ ಟಿವಿ ಸೇರಿದಂತೆ ಕರ್ನಾಟಕದ ಎಲ್ಲಾ ನ್ಯೂಸ್ ಚಾನೆಲ್ಗಳಲ್ಲಿ ನಿಮ್ಮದೇ ಸುದ್ದಿ. ಕರ್ನಾಟಕದಲ್ಲಿ ನಿಮ್ಮನ್ನ ಅಭಿಮಾನಿಗಳು ಹುಚ್ಚೆದ್ದು ಪ್ರೀತಿಸ್ತಾರೆ, ಆರಾಧಿಸ್ತಾರೆ ಕೂಡ. ಕೋಟ್ಯಾಂತರ ಕನ್ನಡಿಗರು ಈ ರೀತಿ ಒಬ್ಬ ನಟನನ್ನ ತೀವ್ರವಾಗಿ ಹಚ್ಚಿಕೊಂಡಿರೋದು
ತುಂಬಾ ವಿರಳ. ಒಬ್ಬ ಸಾಮಾನ್ಯ ಲೈಟ್ ಬಾಯ್ ಆಗಿ ವೃತ್ತಿ ಜೀವನ ಆರಂಭಿಸಿ ಕರುನಾಡಿನ ಬಹುದೊಡ್ಡ ಸ್ಟಾರ್ ನಟನಾಗಿ ಬೆಳೆದ ನಿಮ್ಮ ಬಗ್ಗೆ ಪ್ರತಿಯೊಬ್ಬ ಕನ್ನಡಿಗನಿಗೆ ಮಾಧ್ಯಮಗಳಿಗೆ ಅಪಾರವಾದ ಅಭಿಮಾನ ಹೆಮ್ಮೆ ಇದೆ. ಕರ್ನಾಟಕದ ದಿನಪತ್ರಿಕೆಗಳು ಸುದ್ದಿ ವಾಹಿನಿಗಳು ಕಳೆದ 20 ವರ್ಷಗಳಿಂದ ನಿಮ್ಮ ವೃತ್ತಿ ಜೀವನದ ಬೆಳವಣಿಗೆಗೆ ಅಪಾರ ಕೊಡುಗೆ ನೀಡಿವೆ. ಅದರಲ್ಲಿ 3 ವರ್ಷದ ಹಿಂದೆ ಉದಯಿಸಿರುವ ಪವರ್ ಟಿವಿ ಪಾತ್ರ ಹುಲುಕಡ್ಡಿಯಷ್ಟು ಮಾತ್ರ. ಉಳಿದ ಬಹುತೇಕ ಮಾಧ್ಯಮಗಳು ನಿಮ್ಮ ಬಗ್ಗೆ ಸಾಕಷ್ಟು ಒಳ್ಳೆಯ ಮಾತುಗಳನ್ನಾಡಿ ಒಳ್ಳೆಯ ನಟನೆಗೆ ಪ್ರೋತ್ಸಾಹಿಸಿವೆ. ನಿಮ್ಮ ಚಿತ್ರಗಳ ಬಿಡುಗಡೆ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಂಭ್ರಮಿಸಿ ತಲೆ ಮೇಲೆ ಹೊತ್ತು ಮೆರೆಸಿವೆ. ಮೃಗಾಲಯಗಳ ಉಳಿವಿಗಾಗಿ ನೀವು ಆರಂಭಿಸಿದ ಪ್ರಾಣಿಗಳ ದತ್ತು ಹಾಗೂ ದೇಣಿಗೆ ಅಭಿಯಾನಕ್ಕೆ ಕನ್ನಡಿಗರು ಮಾಧ್ಯಮಗಳು ಕೈಜೋಡಿಸಿದ್ದಾರೆ. ನಿಮ್ಮ ಈ ನಡೆಗೆ ಎಲ್ಲರೂ ಪ್ರಶಂಸಿಸಿ ಪ್ರೋತ್ಸಾಹಿಸಿದ್ದಾರೆ. ಗೊತ್ತಿಲ್ಲದೆ ನೀವು ಮಾಡಿರುವ ಅದೆಷ್ಟೋ ಸಾಮಾಜಿಕ ಕಾರ್ಯಗಳ ಬಗ್ಗೆಯೂ ಮಾಧ್ಯಮಗಳು ಸುದ್ದಿ ಪ್ರಸಾರ ಮಾಡಿವೆ. ನಿಮ್ಮ ಸಾಮಾಜಿಕ ಕಾರ್ಯಗಳ ದೆಸೆಯಿಂದಾಗಿಯೇ ನಿಮ್ಮನ್ನ ಕೃಷಿ ಹಾಗೂ ಅರಣ್ಯ ಇಲಾಖೆಗಳ ರಾಯಭಾರಿಯನ್ನಾಗಿ ನೇಮಕ ಮಾಡಿದ್ದು ಎಲ್ಲರಿಗೂ ಸಂತಸ ನೀಡಿದ ವಿಷಯ. ಹಾಗೆಯೇ ವಿವಾದಗಳು ಎದುರಾದಾಗಲೂ ಪ್ರಜಾಪ್ರಭುತ್ವದ 4ನೇ ಅಂಗವಾಗಿ ಸುದ್ದಿಗಳನ್ನು ಬಿತ್ತರಿಸಿವೆ, ಟೀಕಿಸಿವೆ ಹಾಗೂ ಎಚ್ಚರಿಸಿವೆ. 25 ಕೋಟಿ ಲೋನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆಯೂ ಮಾಧ್ಯಮಗಳು ನಿಮ್ಮ ಪರವಾಗಿಯೇ ನಿಂತಿವೆ. ದರ್ಶನ್ ಹೆಸರು ಹೇಳಿಕೊಂಡು ವಂಚನೆ ಮಾಡಬಾರದು ಎಂಬ ಕಾಳಜಿ ತೋರಿಸಿವೆ. ಇಡೀ ಪ್ರಕರಣದಲ್ಲಿ ಕೇಳಿಬಂದ ಆರೋಪ ಪ್ರತ್ಯಾರೋಪ ಹಾಗೂ ಹೇಳಿಕೆ ಪ್ರತಿ ಹೇಳಿಕೆಗಳನ್ನು ಯಥಾವತ್ತಾಗಿ ಬಿತ್ತರಿಸಿವೆ. ಇದರಲ್ಲಿ ಮಾಧ್ಯಮಗಳ ತಪ್ಪೇನಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರೇ? ನೀವು ಮಾಧ್ಯಮಗಳ ಕುರಿತು ಮಾತನಾಡಿದ್ದೀರಿ ಎನ್ನಲಾದ ಆಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅದರಲ್ಲಿ ಬಳಸಿರುವ ಭಾಷೆ ಅಶ್ಲೀಲ ಹಾಗೂ ಅಸಭ್ಯವಾಗಿದೆ. ಅದರಲ್ಲಿ ಮಾಧ್ಯಮಗಳನ್ನ ತುಚ್ಛವಾಗಿ ನಿಂದಿಸಲಾಗಿದೆ. ಆ ಆಡಿಯೋದಲ್ಲಿರುವ ಧ್ವನಿ ನಿಮ್ಮದೇ ಆಗಿದ್ದಲ್ಲಿ ಕರ್ನಾಟಕದ ಮಾಧ್ಯಮಗಳ ಕ್ಷಮೆ ಕೇಳಿ. ನೀವು ಬಳಸುವ ಭಾಷೆಯನ್ನ ಇಡೀ ಕರ್ನಾಟಕ ಕೇಳಿಸಿಕೊಳ್ಳುತ್ತೆ. ಆದ್ದರಿಂದ ಮಾತನಾಡುವಾಗ ಭಾಷೆ ಬಳಕೆ ಬಗ್ಗೆ ಎಚ್ಚರಿಕೆ ಇರಲಿ. ನಿಮ್ಮ ಧ್ವನಿ ಅಲ್ಲವಾದರೆ ಮೊದಲು ಅದರ ಬಗ್ಗೆ ಸ್ಪಷ್ಟನೆ ನೀಡಿ. ಜೊತೆಗೆ ಈ ಕುರಿತು ಕಾನೂನು ಕ್ರಮ ಕೈಗೊಳ್ಳಿ. ಅದು ನಿಮ್ಮ ಧ್ವನಿಯೇ ಆಗಿದ್ದಲ್ಲಿ ಪವರ್ ಟಿವಿಯಿಂದ ನಿಮಗೆ ದೊಡ್ಡ ಧಿಕ್ಕಾರವಿರಲಿ. ನೀವು ಈ ಕುರಿತು ಸ್ಪಷ್ಟನೆ ನೀಡುವವರೆಗೆ ನಿಮ್ಮ ಕುರಿತ ಯಾವ